ಬಂಧುಗಳೇ, ಆರ್ಷವಿದ್ಯಾ ದರ್ಶಿನಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಾನು ನಮಸ್ಕರಿಸ್ತಾ ಇದ್ದೇನೆ. ಈ ದಿನದ ಪಾಠದಲ್ಲಿ ನಾನು ತಿಗಳಾರಿಯ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಿದ್ದೇನೆ. ತಿಗಳಾರಿ ಆಡು ಭಾಷೆಯಲ್ಲಿ ತಿಕಳಾರಿ ಎಂಬುದಾಗಿಯೂ ಕರೆಯಲ್ಪಡುತ್ತೆ. ಇದು ಒಂದು ಲಿಪಿ ವಿಶೇಷ. ಮಲೆನಾಡಿನಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಒಂದು ಪ್ರಾಚೀನ ಲಿಪಿ. ಈ ಲಿಪಿಯ ಉಲ್ಲೇಖ ತುಂಬ ಹಿಂದಿನಿಂದಲೂ ಬಂದಿದೆ. ತಿಗಳಾಣ್ಯ ಹೇಳುವಂತಹ ಒಂದು ಪದ ಲೋಕೋಪಕಾರಂ ಹೇಳುವಂತಹ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತಹದ್ದನ್ನು ನೋಡಬಹುದು. ಇದು ಒಂದು ಕನ್ನಡದ ಕವಲು ಎಂಬುದಾಗಿಯೂ ಹೇಳಬಹುದು. ಪ್ರಾಚೀನ ಕಾಲದಲ್ಲಿ ಈ ಲಿಪಿ ಸಾಮಾನ್ಯ 3ನೇ ಶತಮಾನದ ಬ್ರಾಹ್ಮಿ ಲಿಪಿಯ ಒಂದು ಕವಲಾಗಿ ಈ ಲಿಪಿ ಬಂದಿರುವಂತಹದ್ದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಈ ಮಲೆನಾಡಿನ ಭಾಗದಲ್ಲಿ ಇರುವಂತಹ ಓಲೆಗರಿಗಳಲ್ಲಿ 90ಕ್ಕೂ ಹೆಚ್ಚು ಭಾಗ ಈ ತಿಗಳಾರಿ ಲಿಪಿಯಲ್ಲಿ ಬರೆದಿರುವಂತಹದ್ದನ್ನು ಕಾಣಬಹುದು. ಕೇವಲ ಸಂಸ್ಕೃತ ಭಾಷೆ ಅಷ್ಟೇ ಅಲ್ಲ, ಕನ್ನಡ ಭಾಷೆಯನ್ನು ಕೂಡ ಈ ಲಿಪಿಯಲ್ಲಿ ಬರೆಯಲಾಗಿರುವಂತಹದ್ದನ್ನು ಕಾಣಬಹುದು. ಈ ಲಿಪಿ ಯಾಕೆ ಎಂಬುದನ್ನು ತಿಳ್ಕೊಳ್ಬೇಕು. ಇದು ತುಂಬ ಚಾಲ್ತಿಯಲ್ಲಿ ಇದ್ದಂತಹ ಲಿಪಿಯಾಗಿತ್ತು. ಮಲೆನಾಡಿನಲ್ಲಿ ಸಿಗುವಂತಹ 100ಕ್ಕೂ ಹೆಚ್ಚು ಓಲೆಗರಿ ಗ್ರಂಥಗಳು ಈ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದನ್ನು ಕಾಣಬಹುದು. ಆ ಎಲ್ಲ ಗ್ರಂಥಗಳು ಹೊರ ಪ್ರಪಂಚಕ್ಕೆ ವಿದಿತವಾಗಬೇಕು ಅಂತಿದ್ದರೆ ಈ ತಿಗಳಾರಿ ಲಿಪಿಯ ಅಧ್ಯಯನ ತುಂಬ ಅತ್ಯಗತ್ಯ ಹೇಳುವಂತಹದ್ದು ನನ್ನ ಭಾವನೆ. ಇನ್ನು ಬೇರೆ ಲಿಪಿಗಳು ನಂದಿನಾಗರಿ ಆಗಿರಬಹುದು, ಗ್ರಂಥಲಿಪಿ ಆಗಿರಬಹುದು, ಇವೆಲ್ಲವೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಇರುವುದರಿಂದ ಇವುಗಳ ಅಧ್ಯಯನ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ತಿಗಳಾರಿ ಹೇಳುವಂತಹ ಈ ಲಿಪಿ ಇದೆಯಲ್ಲ, ಇದು ಸಂಪೂರ್ಣವಾಗಿ ಜನಮಾನಸದಿಂದ ಹೊರಟು ಹೋಗ್ತಿರುವಂತಹ ಲಿಪಿ ವಿಶೇಷವಾಗಿದ್ದರಿಂದ ಇವುಗಳ ಒಂದು ದಾಖಲೀಕರಣದ ದೃಷ್ಟಿಯಿಂದಲೂ ಕೂಡ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಿಗಳಾರಿ ಇದು ಒಂದು ಮಲೆನಾಡಿನ ಒಂದು ವರ್ಗ ಬಹಳ ಜತನದಿಂದ ಕಾಪಾಡಿಕೊಂಡು ಬಂದಂತಹ ಲಿಪಿಯಾಗಿತ್ತು. ಅವರ ದೈನಂದಿನ ವ್ಯವಹಾರಗಳ ಬರೆದಿಡುವಿಕೆ ಏನಿತ್ತು ಅದು ಇದೇ ಲಿಪಿಯಲ್ಲೇ ಇತ್ತು ಹೇಳುವಂತಹದ್ದು ನಮ್ಮೆಲ್ಲರ ಅನ್ವೇಷಣೆಯಿಂದ ತಿಳಿದು ಬಂದಂತಹ ಸಂಗತಿ. ಒಂದು ಲೆಕ್ಕಪತ್ರಗಳಾಗಿರಬಹುದು ಅಥವಾ ಯಾವುದೇ ಒಂದು ವಿಷಯ ಆಗಿರಬಹುದು, ಶಾಸನದ ಪಾಠ ಆಗಿರಬಹುದು ಅಥವಾ ಶಾಸ್ತ್ರ ಗ್ರಂಥಗಳಾಗಿರಬಹುದು, ಇವೆಲ್ಲವೂ ಕೂಡ ಈ ಲಿಪಿಯಲ್ಲಿ ಬರೆಯಲ್ಪಟ್ಟಿರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆಸಕ್ತರಿಗೆ ಒಂದು ಉಣಿಸಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈಗ ತಿಗಳಾರಿಯ ವರ್ಣಮಾಲೆಗೆ ನಾನು ಹೋಗ್ತಾ ಇದ್ದೇನೆ. ಬಂಧುಗಳೇ, ಇದು ದೇವನಾಗರಿ ಲಿಪಿಯ ರೀತಿಯಲ್ಲಿ ಇದೆ. AIOAU ಈ ಕ್ರಮದಲ್ಲೇ ಬರುತ್ತೆ. ಬಾಕಿ ಎಲ್ಲ ಅಕ್ಷರಗಳು ಕೂಡ ಸಾಮಾನ್ಯವಾಗಿ ಎಲ್ಲ ವರ್ಣಮಾಲೆಯಲ್ಲಿ ಇರುವಂತೆ ಇರುತ್ತೆ. ಇವುಗಳನ್ನು ನಾವು ಈಗ ನೋಡುವ ಪ್ರಯತ್ನವನ್ನು ಮಾಡೋಣ. ಅ ಇ ಉ ರು ರು ಎ ಐ ಓ ಔ ಅಂ ಅಹ. ಇದು ಕನ್ನಡ ವರ್ಣಮಾಲೆ. ಇದನ್ನು ತಿಗಳಾರಿಯಲ್ಲಿ ಯಾವ ರೀತಿ ಬರೆಯಲಾಗುತ್ತೆ ಎಂಬುದನ್ನು ನೋಡೋಣ. ಆ
ಇ ಈ ಉ ಊ ರು ರು ಎ ಐ ಓ ಔ ಅಂ ಅಹ. ಇದು ಸ್ವರಾಕ್ಷರಗಳು. ಸ್ವರಾಕ್ಷರಗಳನ್ನು ಈ ಕ್ರಮದಲ್ಲಿ ಬರೆಯಲಾಗ್ತಾ ಇದೆ. ಇದೇ ಶಿಷ್ಟವಾಗಿ ಬರೆದ್ರೆ ಇದೇ ಗ್ರಂಥಲಿಪಿ ಆಗತ್ತೆ. ಗ್ರಂಥಲಿಪಿಗೂ ತಿಗಳಾರಿ ಲಿಪಿಗೂ ಬಹಳ ವ್ಯತ್ಯಾಸ ಇಲ್ಲ. ತುಂಬ ನಾಜೂಕಾದಂತಹ ಶೈಲಿಯಲ್ಲಿ ಇದೇ ಅಕ್ಷರಗಳನ್ನು ಬರೆದ್ರೆ ಇದೇ ಗ್ರಂಥಲಿಪಿ ಅಂತ ಹೇಳಿಸ್ಕೊಳ್ಳುತ್ತೆ. ಈಗ ನೋಡೋಣ. ಆ ಅಕ್ಷರವನ್ನು ಈ ಕ್ರಮದಲ್ಲಿ ಈಗ ಬರೆಯಲಾಗ್ತಾ ಇದೆ. ನಾವು ಶಾಸನಗಳಲ್ಲಿ ಆ ಹೇಳುವಂತಹ ಅಕ್ಷರ ಈ ಥರ ಇರುವಂತಹದ್ದನ್ನು ನಾವು ಕಾಣ್ತೇವೆ. ಇದು ಇಲ್ಲಿ ಸೊನ್ನೆ ಸುತ್ತುವ ಬದಲು ಹೊರ ಸೊನ್ನೆ ಸುತ್ತಿ ಇಲ್ಲಿ ನೇರ ಮಾಡಿ ಆಮೇಲೆ ಹೀಗೆ ಮಾಡಿಬಿಟ್ರೆ ಅದು ತಿಗಳಾರಿಯಲ್ಲಿ ಆ ಅಕ್ಷರ ಆಗತ್ತೆ. ಇದಕ್ಕೂ ಇದಕ್ಕೂ ಕನ್ನಡ ಲಿಪಿಗೂ ಈ ಲಿಪಿಗೂ ಬಹಳ ವ್ಯತ್ಯಾಸ ಇಲ್ಲ. ನೋಡುವ ದೃಷ್ಟಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿಯಾಗಿ ಹೀಗೆ ಎಳೆದು ಬಿಟ್ರೆ ಅದು ಆ ಅಕ್ಷರವಾಗತ್ತೆ. ಈ ಕನ್ನಡದ ಅಕ್ಷರಕ್ಕೂ ತಿಗಳಾರಿಯ ಅಕ್ಷರಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದಕ್ಕೆ ನಾವು ದೀರ್ಘವನ್ನು ಹಾಕಿದಾಗ ಇದು ದೀರ್ಘಾಕ್ಷರ ಅಂತ ತಿಳ್ಕೊಳ್ಬೇಕು. ಹೀಗೆ ದೀರ್ಘ ಹಾಕಿದೆ ಅಂತ ನಾವು ಇಲ್ಲಿ ಭಾವಿಸಬೇಕು. ಊ ಅಕ್ಷರ ನಾವು ಹೀಗೆ ಇದೆ. ಸ್ವಲ್ಪ ಅದರ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುವಂತಹದ್ದನ್ನು ನಾವು ಕಾಣ್ಬೋದು. ಬ್ರಾಹ್ಮಿಯಲ್ಲಿ ಊ ಅಕ್ಷರವನ್ನು ಈ ಕ್ರಮದಲ್ಲಿ ಬರೆಯಲಾಗತ್ತೆ. ಊ ಅಕ್ಷರ ಇದೆ, ಇದಕ್ಕೆ ದೀರ್ಘವನ್ನು ಹಾಕುವುದು. ಇದು ದೀರ್ಘ ಅಂತ. ದೀರ್ಘ ಈ ಕ್ರಮದಲ್ಲಿರಬಹುದು. ಬರ್ತ ಹೀಗಾಯಿತು, ಆಮೇಲೆ ಹೀಗಾಯಿತು. ನಾವು ನಮ್ಮ ಕನ್ನಡದಲ್ಲಿ ಈ ಥರ ಬದಲಾವಣೆ ಆಗಿರುವಂತಹದ್ದನ್ನು ಗಮನಿಸಬಹುದು. ಋಕಾರ ಇದು ಕನ್ನಡದ ಳಿ ಬರೆದ ಹಾಗೆ ಬರೆದು ಬಿಟ್ರೆ ಆಯಿತು. ಕನ್ನಡದ ಳಿ ತಿಗಳಾರಿಯಲ್ಲಿ ಋಕಾರವಾಗತ್ತೆ. ಋಕಾರ ಕನ್ನಡದಲ್ಲಿ ಬಳಕೆ ಕಡಿಮೆ ಇದೆ, ಆದರೆ ಸಂಸ್ಕೃತದ ಸಂದರ್ಭದಲ್ಲಿ ಈ ಅಕ್ಷರದ ಬಳಕೆ ಬರುವಂತಹದ್ದಿದೆ. ಆಗ ಅದನ್ನು ಹೀಗೆ ಮಾಡಿ ಇಲ್ಲಿ ಇಳಿಸಿಬಿಟ್ರೆ ಋಕಾರವಾಗತ್ತೆ. ಏಕಾರ ಹೀಗೆ ತಗೊಂಡು ಹೀಗೆ ಹೊಡೆದ್ರಾಯಿತು. ಈ ಅಕ್ಷರ ಸಾಮ್ಯಾಕ್ಷರಗಳ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ. ಏಕಾರ ಇದಕ್ಕೆ ಒಂದು ಗೆರೆ ಈ ರೀತಿ ದೀರ್ಘವನ್ನು ಹಾಕಿದರೆ ಐಕಾರವಾಗತ್ತೆ. ಓಕಾರ ಹೀಗೆ, ಔಕಾರ ಇದಕ್ಕೆ ಒಂದು ಸಣ್ಣ ಎನ್ ಆಕಾರ ನಾವತ್ತು ಕೊಟ್ಟ ಹಾಗೆ ಕೊಟ್ಟರೆ ಔಕಾರವಾಗತ್ತೆ. ಅನುಸ್ವಾರ ಆ ಬರೆದು ಒಂದು ಸೊನ್ನೆ, ಆ ಬರೆದು ಎರಡು ಸೊನ್ನೆ ಹಾಕಿದರೆ ಅನುಸ್ವಾರ ವಿಸರ್ಗಗಳು ಆಗುವಂತಹದ್ದನ್ನು ಕಾಣಬಹುದು. ಈಗ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವ್ಯಂಜನಗಳಲ್ಲಿ ವರ್ಗೀಯ ಅವರ್ಗೀಯ ಎರಡು ಕ್ರಮ ಉಂಟು. ವರ್ಗೀಯದಲ್ಲಿ ಹ್ರಸ್ವ, ಆ ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ವರ್ಣಗಳನ್ನು ನಾವು ಕಾಣಬಹುದು. ಅದನ್ನು ನೋಡೋಣ. ಕ ಖ ಗ
ख ง ಕ ಖ ಗ ಘ ง ಇಲ್ಲಿ ನೋಡಿ ಕ ಹೀಗ್ ತಗೊಂಡು ಮಾಡಿದರೆ ಇದು ಕ ಆಗುತ್ತೆ ಇದೇ ಅಕ್ಷರದ ಮುಂದಿನ ರೂಪಾಂತರವಾಗಿರುವಂತಹ ಮಲಯಾಳಿ ಅಕ್ಷರದಲ್ಲೂ ನಾವು ಈ ತರ ಇರುವಂತಹದ್ದನ್ನು ಕಾಣಬಹುದು ಖ ಕನ್ನಡದ ಖ ಇದ್ದ ಹಾಗೆ ಇರುತ್ತೆ ಆದರೆ ಸ್ವಲ್ಪ ಎಳೆದು ಮಾಡಬೇಕಾಗತ್ತೆ ಇದು ತಿಗಳಾದಿಯಲ್ಲಿ ಹೋದರೆ ಯಕಾರವಾಗ್ಬಿಡುತ್ತೆ ಈ ರೀತಿಯಾಗಿ ಎಳೆದು ಈ ರೀತಿ ಬರೆದರೆ ಖ ಆಗತ್ತೆ ಗ ಅಕ್ಷರ ಹೀಗೆ ಈ ತಲಕಟ್ಟು ತೆಗೆದು ಇದನ್ನು ಸ್ವಲ್ಪ ಹಿಗ್ಗಿಸಿದರೆ ಆಯಿತು ಘ ಆಗತ್ತೆ ಘ ಅಕ್ಷರ ಎ ಅಕ್ಷರದ ವಿರುದ್ಧ ರೂಪವನ್ನು ನಾವು ಇಲ್ಲಿ ಗಮನಿಸಬಹುದು ಇದು ಘ ಅಕ್ಷರವಾಗತ್ತೆ ನ ಹೀಗೆ ತಗೊಂಡು ಹೀಗೆ ಬರ್ಬಿಟ್ರೆ ನ ಆಗತ್ತೆ ಇದು ಅನುನಾಸಿಕ ವರ್ಣ ತುಂಬ ಪ್ರಚಾರದಲ್ಲಿ ಇರದೇ ಇರುವಂತಹದ್ದನ್ನು ನಾವು ಕಾಣ್ತೇವೆ ಕೆಲವೊಂದಿಷ್ಟು ಶಾಸ್ತ್ರ ಗ್ರಂಥಕಾರರು ಭಾಷಾಶಾಸ್ತ್ರಜ್ಞರು ಹೆಚ್ಚಾಗಿ ಇದನ್ನು ಬಳಸಿದ್ದಾರೆಯ ಹೊತ್ತು ಸಾಮಾನ್ಯರ ಬಳಕೆಯಲ್ಲಿ ಈ ಅಕ್ಷರ ಕಡಿಮೆ ಇದೆ ಚ ಛ ಜ ಝ ಞ ಚ ಇಲ್ಲಿ ಸೊನ್ನೆಯನ್ನೇ ಸುತ್ತಬೇಕಾಗತ್ತೆ ಮುಂದೆ ಯಾಕೆ ಎಂಬುದು ಗೊತ್ತಾಗತ್ತೆ ಛ ಇಲ್ಲೂ ಸೊನ್ನೆಯನ್ನು ಸುತ್ತಬೇಕಾಗತ್ತೆ ಜ ಕೆಲವೊಮ್ಮೆ ಹೀಗೆ ಬರೆಯೋದು ಉಂಟು ಝ ಹೀಗೆ ತಗೊಂಡು ಹೀಗೆ ತಗೊಂಡ್ಬಿಟ್ರೆ ಇಲ್ಲಿ ಮಡಿದು ತಗೊಂಡ್ರೆ ಝ ಆಗತ್ತೆ ಖ ಯ ಝ ಈ ಎಲ್ಲ ಅಕ್ಷರಗಳಲ್ಲೂ ಸಾಮ್ಯತೆಯನ್ನು ನಾವು ಕಾಣಬಹುದು ಜ್ಞ ಈ ಕ್ರಮದಲ್ಲಿ ನಾವು ಕನ್ನಡದ ನಕಾರದಂತೆ ಕಾಣುತ್ತೆ ಹಾಗೆ ಬರೆದ್ಬಿಟ್ರೆ ಇದು ಈ ಚವರ್ಗವಾಗತ್ತೆ ಟ ಠ ದ ಢ ಣ ಥ ಈ ಥರ ಥ ಒಂದು ಸೊನ್ನೆ ಹಾಕಿದ್ರೆ ಆಯಿತು ಡ ಇಲ್ಲಿ ಸೊನ್ನೆ ಹಾಕಿ ಈ ಥರ ಮಾಡಬೇಕು ಬರೇ ಹೀಗಿದ್ರೆ ಛ ಆಗತ್ತೆ ಕನ್ನಡದ ಬಕಾರದ ರೀತಿಯಲ್ಲಿ ಇದ್ದರೆ ಅದು ಢ ಆಗತ್ತೆ ಢ ಆಗಬೇಕಾದ್ರೆ ಬಾ ಬರೆದ್ಬಿಟ್ಟು ಹೀಗೆ ಬರೆದ್ಬಿಟ್ರೆ ಬಿ ಬರೆದ್ಬಿಟ್ರೆ ಆಯಿತು ಕನ್ನಡದ ಬಿ ಬರೆದ್ರೆ ಢಕಾರವಾಗತ್ತೆ ಇಣ ಹೀಗೆ ತಗೊಂಡು ಹೀಗೆ ತಗೊಂಡು ಹೀಗೆ ಇದು ನಕಾರ ಇದಕ್ಕಿಂತ ಇದು ಸ್ವಲ್ಪ ಮೇಲಿರಬೇಕು ಇಲ್ಲ ಅಂತಂದರೆ ಇದು ತಾಕೆ ತಾವತ್ತು ಕೊಟ್ಟ ಹಾಗಾಗತ್ತೆ ಇಲ್ಲಿ ಮಡಿಯುವುದು ಸ್ವಲ್ಪ ಕಡಿಮೆಯಾಗಿ ಹಿಂಗೆ ಬಂದ್ಬಿಟ್ರೆ ಅಂತ ಅಂತಾಗತ್ತೆ ಈ ರೀತಿಯಾಗಿ ಈ ಒತ್ತಕ್ಷರಗಳಲ್ಲಿ ಬದಲಾವಣೆ ಆಗುವಂತಹದ್ದನ್ನು ಕಾಣಬೇಕು ಇದು ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಓಲೆಗರಿಗಳಲ್ಲಿ ಬರೆಯಲ್ಪಟ್ಟಂತಹ ಅಕ್ಷರಗಳು ತುಂಬ ತುಂಬ ಚಿಕ್ಕದಾಗಿರುವ ಕಾರಣದಿಂದಾಗಿ ಈ ಅರ್ಥಗಳನ್ನು ಗುರುತಿಸುವಾಗ ಕೆಲವೊಮ್ಮೆ ಸಮಸ್ಯೆ ಆಗತ್ತೆ ಆ ಕಾರಣದಿಂದಾಗಿ ನಾನು ಹೇಳ್ತಾ ಇದ್ದೇನೆ ತಟಡಣ ತ ಥ ದ ಧ ನ ಈ ನೋಡಿ ಥ ಬರಿಬೇಕಾದ್ರೆ ನಾವು ಹೀಗೆ ಮಾಡಿದ್ರೆ ಇದು ಮುಲುಗಿಸ್ಬಿಡೋಣ ಇದಕ್ಕೊಂದು ಕೂಲ್ ಕೊಟ್ಟು ನಿಲುಗಿಸ್ ಇದನ್ನು ನಿಲ್ಲಿಸಿದ್ರೆ ತಕಾರವಾಗತ್ತೆ ತಿಗಡಾದಿಯಲ್ಲಿ ತ ಹೇಳುವಂತಹದ್ದು ಈ ಕ್ರಮದಲ್ಲಿ ಈ ಅಕ್ಷರ ಮಲಗಿದೆಯೇ ಅಂತ ಅರ್ಥ ಥ ಬರಿಬೇಕಾದ್ರೆ ಈ ಕ್ರಮದಲ್ಲಿ ಬರಿಬೇಕು ದ
ಇಲ್ಲಿ ನೋಡಿ ಇದು ಹೀಗೆ ಮಾಡ್ಬಿಟ್ರೆ ಊ ಆಗತ್ತೆ, ಹೀಗ್ ಬರೆದ್ರೆ ಧ ಆಗತ್ತೆ. ಧ ನಾ ಇಲ್ಲಿ ಮಡಿದೆ ಹೀಗ್ ಮಾಡ್ಬಿಟ್ರೆ ನಾ ಆಯ್ತು. ಒಂದೇ ಅಕ್ಷರಗಳು ಅಂತ, ಈ ತಾ ಹೇಳುವಂತಹ ಅಕ್ಷರಗಳನ್ನ ಬಿಟ್ಟರೆ ಇಲ್ಲಿ ತಾ ಇಲ್ಲಿ ಮಡ್ದಿದ್ದು ಜಾಸ್ತಿ ಇದೆ, ದ ಅದು ನಿಂತಿದೆ, ಧ ಮಲಗಿದೆ, ನ ಇಲ್ಲಿ ಮಡ್ದಿದ್ದು ಕಡಿಮೆ ಇದೆ. ಆ ರೀತಿಯಾಗಿ ನಾವು ನೆನಪಿಟ್ಟುಕೊಳ್ಳುವ ದೃಷ್ಟಿಯಿಂದಾಗಿ ಇದನ್ನು ನಾನು ಹೇಳ್ತಿದ್ದೇನೆ. ಪ ಪ ಭ ಭ ಮ ಪ ಫ ಬ ಭ ಮ. ಇಲ್ಲಿ ಫ ಇಷ್ಟೇ, ಇಲ್ಲಿ ಮಡಿದ್ರೆ ಚ ಆಗತ್ತೆ, ಮಡಿದೆ ಹೀಗೆ ಇಟ್ಟರೆ ಫ ಆಗತ್ತೆ. ಹೀಗೆ ಮಾಡಿ ಹೀಗೆ ಮಾಡಿಬಿಟ್ರೆ ಇದು ಫ ಆಯಿತು. ಬ ಇಲ್ಲಿ ಎರಡು ಸಲ ತಗೊಂಡು ಹೀಗೆ ಬರೆದ್ರೆ ಭ ಆಯಿತು. ಇಲ್ಲಿ ಎರಡು ಸಲ ಮಡಿದು ತಗೊಂಡ್ರೆ ಭ ಆಯಿತು. ಭ ಹೀಗೆ ತಗೊಂಡ್ರೆ ಭ ಆಯಿತು. ಮ ಹೀಗೆ ಬಂದರೆ ಮ ಆಗತ್ತೆ. ಇದರಲ್ಲಿ ಮ ಹೇಳುವಂತಹ ಅಕ್ಷರ ಕೆಲವೊಮ್ಮೆ ಹೀಗೆ ಕನ್ನಡದ ಎಂಟು ಅಕ್ಷರದಂತೆಯೂ ಕೂಡ ಕೆಲವು ಓಲೆಗರಿಗಳಲ್ಲಿ ಕಂಡುಬರುವಂತಹದ್ದನ್ನು ನಾವು ಗಮನಿಸಬಹುದು. ಇನ್ನು ಅವರ್ಗೀಯ ವ್ಯಂಜನಕ್ಕೆ ಹೋಗೋಣ. ಯ ರ ಲ ವ ಶ ಶ ಸ ಹ ಳ. ಳ ಅಕ್ಷರವು ಕೂಡ ತಿಗಳಾರಿಯಲ್ಲಿ ಇರುವಂತಹದ್ದನ್ನು ಗಮನಿಸಬಹುದು. ಯ ಕನ್ನಡದ ಖ ಇದ್ದ ಹಾಗೆ ಇದು ಯ ಆಗತ್ತೆ. ರ ಹೀಗೆ ತಗೊಂಡ್ಬಿಟ್ರೆ ಆಯಿತು, ಅಂದರೆ ಇದನ್ನು ಇಲ್ಲಿ ಇಳಿಸಿದೆ, ಮೇಲೆ ತಲೆಕಟ್ಟಿಲ್ಲ ಅಂತ ಅರ್ಥ. ಈ ಉದಾಹರಣೆ ನೋಡಿ, ಇಷ್ಟು ತೆಗೆದುಬಿಟ್ರೆ ರಕಾರವೇ ಆಗುವಂತಹದ್ದನ್ನು ನಾವು ಗಮನಿಸಬಹುದು. ಲ ಕನ್ನಡದ ಲಕಾರವೇ ಇಲ್ಲಿ ಬಳಕೆಯಲ್ಲಿ ಇದೆ. ವ ಹೀಗೆ ತಗೊಂಡ್ಬಿಟ್ರೆ ಉಲ್ಟಾ ಹೊಡೆದ್ರೆ ತ ಆಗತ್ತೆ, ಅದನ್ನು ಮತ್ತೊಂದು ದಿಕ್ಕಿನಲ್ಲಿ ಬರೆದ್ರೆ ವ ಆಗತ್ತೆ. ಶ ಹೀಗೆ ತಗೊಂಡು ಇಲ್ಲಿ ಸೊನ್ನೆ ಸುತ್ತಿದ್ರೆ ಶ ಆಗತ್ತೆ, ಬರೇ ಹಾಗೆ ಬರೆದ್ರೆ ಗ ಆಗತ್ತೆ, ಇಲ್ಲಿ ಸೊನ್ನೆ ಸುತ್ತಿದ್ರೆ ಶ ಆಗತ್ತೆ. ಶ ಈ ರೀತಿ ಹೊಡೆಯುವಂತಹದ್ದು ಎಲ್ಲ ಲಿಪಿಗಳಲ್ಲಿಯೂ ಕೂಡ, ಈಗ ಬ್ರಾಹ್ಮಿಯಲ್ಲಿ ಹೀಗೆ ಹೊಡಿತೇವೆ, ಅದೇ ದೇವನಾಗರಿಯಲ್ಲಿ ಹೀಗೆ ಹೊಡಿತೇವೆ, ಅದೇ ಕನ್ನಡದಲ್ಲಿ ಹೀಗೆ ಹೊಡಿತೇವೆ, ಅದೇ ಈ ಹೊಡೆಯುವಂತಹದ್ದು ಎಲ್ಲ ಲಿಪಿಗಳಲ್ಲಿಯೂ ಕೂಡ ಕಂಡುಬರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಎಲ್ಲ ಲಿಪಿಗಳ ಮೂಲ ಬ್ರಾಹ್ಮಿ ಎಂಬುದನ್ನು ನಾವು ಒಪ್ಪಲೇಬೇಕಾಗತ್ತೆ. ಸ ಬ್ರಾಹ್ಮಿಯಲ್ಲಿ ಹೀಗೆ ಬರೆಯಲಾಗತ್ತೆ, ಅದೇ ಕ್ರಮದಲ್ಲಿ ಸಕಾರ ಇರುವಂತಹದ್ದನ್ನು ಗಮನಿಸಬಹುದು. ಹ ಇಷ್ಟೇ, ಇಲ್ಲಿ ಸೊನ್ನೆ ಸುತ್ತಿ ಬರೆದರೆ ಛ ಆಗತ್ತೆ, ಮಹಾಪ್ರಾಣ, ಚಕಾರದ ಮಹಾಪ್ರಾಣವಾಗತ್ತೆ. ಸೊನ್ನೆ ಸುತ್ತದೇ ಇದ್ರೆ ಹ ಆಗತ್ತೆ. ಳ ಹೀಗ್ ತಗೊಂಡು ಹೀಗ್ ಬಂದ್ಬಿಟ್ರೆ ಳಕಾರವಾಗತ್ತೆ. ಇದು ಕೆಲವೊಮ್ಮೆ ಮುಲುಗಿ ನಮಗೆ ಇಕಾರವೋ ಹೇಳುವ ಭ್ರಾಂತಿ ಹುಟ್ಟಿಸುವಂತಹದ್ದು ಉಂಟು. ಯಾಕೆಂತಂದ್ರೆ ನಾವು ಓಲೆಗರಿಗಳಲ್ಲಿ ಬರೆಯಲ್ಪಟ್ಟಂತಹ ಅಕ್ಷರಗಳನ್ನು ಓದಬೇಕು ಅಂತಿದ್ರೆ ನಾವು ಅದು ಇದನ್ನು ದುರ್ಬೀನ್ಗಳನ್ನೇ ಅಥವಾ ಈ ಮಸೂರಗಳನ್ನೇ ಬಳಸಿ ಓದುವಂತಹ ಸನ್ನಿವೇಶ ಇರುತ್ತೆ. ಆಗ ಅಕ್ಷರಗಳ ಪರಿಚಯ ಮತ್ತು ಭಾಷೆಯ ಪರಿಚಯ ಎರಡೂ ಇದ್ದಾಗ ಮಾತ್ರ ಇದು ಸುಲಭವಾಗತ್ತೆ. ಇಷ್ಟಾದ ಮೇಲೆ ಗುಣಿತ
ಗುಣಿತಾಕ್ಷರಗಳು ಹೇಗೆ? ಮಾತ್ರಾಕ್ಷರಗಳು ಅಂತ ನಾವೇನು ಹೇಳ್ತೇವೆ, ಗುಣಿತಾಕ್ಷರಗಳು ಅಂತಂದರೆ ಆ ಇದನ್ನು ಸೇರಿಸ್ತಾ ಹೋಗೋದು ಅಂತ. ಈಗ ನಾವು ಅರ್ಧಾಕ್ಷರಗಳನ್ನು ಬರೀತೇವಲ್ಲ, ಅಂದರೆ ಇದರಲ್ಲಿ ಇರುವಂತಹ ಒಂದು ಸ್ವರವನ್ನು ತೆಗೆದಿದ್ದೇವೆ ಎಂಬುದನ್ನು ಭಾವಿಸಬೇಕು. ಮೊದಲನೇ ಸ್ವರವಾಗಿದ್ದ ಅಕಾರವನ್ನು ಸೇರಿಸಿ ನಾವು ಕ ಹೇಳುವ ಅಕ್ಷರವನ್ನು ಸಿದ್ಧ ಮಾಡಿಕೊಳ್ತೇವೆ. ಇದು ಪ್ರತಿಯೊಂದು ಭಾಷೆಯಲ್ಲೂ ಇರುವಂತಹ ಸಂಗತಿ. ಅದಕ್ಕೆ ಆನೇ ಸೇರಿಸಬೇಕು ಅಂತೇನಿಲ್ಲ. ಅಕಾರದಿಂದ ಅಹ ತನಕನೂ ಕೂಡ ಇದಕ್ಕೆ ಸೇರಿಸಿದಾಗ ಹೇಗಾಗತ್ತೆ, ಅದನ್ನು ಬರೆಯುವ ಕ್ರಮ ಹೇಗೆ ಎಂಬುದನ್ನು ನೋಡೋಣ. ಅ ಆ ಇ ಈ ಉ ಊ ರು ಎ ಐ ಓ ಔ ಅಂ ಅಹ. ಇದಕ್ಕೆ ನಾವು ತಲೆಗಟ್ಟು, ಇಳಿ, ಗುಡ್ಸಿ, ಗುಡ್ಸಿ ದೀರ್ಘ, ಕೊಂಬು, ಕೊಂಬನೀಳಿ, ವಟ್ರಸುಳಿ, ಇದು ವಕ್ರ ಸುರುಳಿ ಆಗಿರಬೇಕು, ಏತ್ವ, ಐತ್ವ, ಓತ್ವ, ಔತ್ವ, ಅನುಸ್ವಾರ, ವಿಸರ್ಗ. ಇದು ಕನ್ನಡದಲ್ಲಿ ಇದೆ, ಅದು ತಿಗಳಾದಿಯಲ್ಲಿ ಯಾವ ಥರ ಆಗುತ್ತೆ ಎಂಬುದನ್ನು ಗಮನಿಸೋಣ. ತಲೆಕಟ್ಟು ಹೇಳುವಂತಹದ್ದು ಇಲ್ಲ ತಿಗಳಾರಿಯಲ್ಲಿ, ಮೂಲಾಕ್ಷರವೇ ಅದಾಗಿರುತ್ತೆ. ಇಳಿಗೆ ನಾವು ಹೀಗೆ ಬರೀತೇವೆ, ಗುಡಿಸಿ ಹೀಗೆ, ಗುಡಿಸಿ ದೀರ್ಘ ಹೀಗೆ, ಕೊಂಬು ಅದು ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸ ಇದೆ. ನಾವು ಕೂ ಬರಿಬೇಕಾದ್ರೆ ಹೀ ಬರೀತೇವೆ, ರು ಬರಿಬೇಕಾದ್ರೂ ಅದೇ ಥರ ಬರೀತೇವೆ. ಹೀಗೆ ಕೆಲವೊಂದು ಅಕ್ಷರಕ್ಕೆ ಸ್ವಲ್ಪ ವ್ಯತ್ಯಾಸ ಇದು ಅನುಭವದಿಂದಲೇ ನಾವು ತಿಳ್ಕೊಳ್ಬೇಕಾಗತ್ತೆ. ಕೊಂಬು ನೀಳಿ ಇದನ್ನ ಹೀಗೆ ಎರಡು ಸಲ ಹೊಡಿಬೇಕಾಗತ್ತೆ. ಕೂ ಇದು ದೀರ್ಘವಾಗತ್ತೆ ಅಂತ ನಾವು ತಿಳ್ಕೊಳ್ಬೇಕು. ವಕ್ರ ಸುರುಳಿ ಹೀಗೆ ತಗೊಂಡು ಹೀಗೆ ಬರೆಯುವಂತಹದ್ದು ಇದು ವಕ್ರ ಸುರುಳಿ. ಏತ್ವ ಇಲ್ಲಿ ಅಕ್ಷರ ಇರುತ್ತೆ, ಮುಂಭಾಗದಲ್ಲಿ ಒಂದು ದೀರ್ಘ ಚಿಹ್ನೆಯನ್ನು ಹಾಕಿದರೆ ಅದು ಏತ್ವವಾಗತ್ತೆ. ಐತ್ವ ಇಲ್ಲಿ ಅಕ್ಷರ ಇರುತ್ತೆ, ಮುಂಭಾಗದಲ್ಲಿ ಎರಡು ಚಿಹ್ನೆಯನ್ನು ಈ ರೀತಿ ದೀರ್ಘ ಚಿಹ್ನೆಯನ್ನು ಹಾಕಿದರೆ ಐತ್ವವಾಗುತ್ತೆ. ಓತ್ವ ಒಂದು ದೀರ್ಘ ಚಿಹ್ನೆ ಅಕ್ಷರ ಹೀಗೆ ದೀರ್ಘ ಇಷ್ಟು ಸೇರಿದರೆ ಓತ್ವ ಆಗತ್ತೆ. ಔತ್ವ ಎರಡು ಚಿಹ್ನೆಯನ್ನು ಹಾಕಿ ಈ ರೀತಿ ಬಂದರೆ ಔತ್ವವಾಗತ್ತೆ. ಅನುಸ್ವಾರ ವಿಸರ್ಗಗಳು ಇದೇ ಕ್ರಮದಲ್ಲೇ ಇರುವಂತಹದ್ದನ್ನು ಗಮನಿಸಬಹುದು. ಈಗ ನಾವು ಕ ಈ ಅಕ್ಷರದ ಗುಣಿತಾಕ್ಷರ ಹೇಗಾಗುತ್ತೆ ಎಂಬುದನ್ನು ನೋಡೋಣ. ಕ ಕಾ ಕಿ ಕೀ ಕು ಕೂ
ಕ್ರು ಕಿ ಕೈ ಕೊ ಕೌ ಕಂ ಸೊನ್ನೆ ಮುಂಭಾಗದಲ್ಲಿ ಕನ್ನಡದ ಹಾಗೆ ಬರುತ್ತೆ ಕಹ ಎರಡು ಬಿಂದುಗಳನ್ನು ಹಾಕಿದರೆ ಆಯಿತು. ಇದು ಗುಣಿತಾಕ್ಷರ. ಇದೇ ಕ್ರಮದಲ್ಲಿ ನಾವು ಬಾಕಿ ಅಕ್ಷರಗಳನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗಬಹುದು. ಇದು ಗುಣಿತಾಕ್ಷರವಾಗಿದ್ದರೆ ಇನ್ನು ಹಸ್ತಪ್ರತಿಗಳು ಓಲೆಗರಿಗಳು ಅಂತಂದರೆ ಮುದ್ರಿತ ಪ್ರತಿಗಳಲ್ಲ, ಹಸ್ತಪ್ರತಿಗಳು ಕಂಠದಿಂದ ತಾಳೆ ಎಲೆಯ ಮೇಲೆ ಸಂಸ್ಕರಿಸಿದ ತಾಳೆ ಎಲೆಯ ಮೇಲೆ ಕೊರೆದು ಅದಕ್ಕೆ ಮಸಿಯನ್ನು ಹಚ್ಚಿ ಬರೆಯಲ್ಪಟ್ಟಂತಹ ಗ್ರಂಥಗಳು. ಹಾಗಾಗಿ ಅಲ್ಲಿ ಗ್ರಂಥಸ್ಥ ಕಾಯಸ್ಥರು ಏನಿದ್ದಾರೆ ಅಂದರೆ ಗ್ರಂಥ ಲಿಪಿಕಾರರು ಏನಿದ್ದಾರೆ ಅದರಲ್ಲಿ ಹವ್ಯಾಸಿ ಲಿಪಿಕಾರರು ಕೂಡ ಇದ್ದಾರೆ, ವೃತ್ತಿ ಲಿಪಿಕಾರರು ಕೂಡ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ವೃತ್ತಿ ಲಿಪಿಕಾರರ ಗ್ರಂಥಗಳಲ್ಲಿ ತಪ್ಪುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಕ್ರಮಬದ್ಧವಾಗಿರುತ್ತೆ. ಮೊದಲನೆಯ ಪುಟ ಮತ್ತು ಕೊನೆಯ ಪುಟದಲ್ಲಿ ಗ್ರಂಥದ ಹೆಸರು, ಗ್ರಂಥಕಾರನ ಹೆಸರು, ಲಿಪಿಕಾರನ ಹೆಸರು, ಸಮಯ, ವಾರ, ನಕ್ಷತ್ರಾದಿಗಳ ಉಲ್ಲೇಖವನ್ನು ನಾವು ಕಾಣಬಹುದು. ಆದರೆ ಹವ್ಯಾಸಿಕರ ಏನು ಲಿಪಿಕಾರರು ಕಾಯಸ್ಥರಿದ್ದಾರೆ ಅವರಲ್ಲಿ ಈ ನಾಜೂಕುತನ ಸ್ವಲ್ಪ ಕಡಿಮೆ ಎಂಬುದನ್ನು ಭಾವಿಸಬೇಕು. ಏಕೆಂದರೆ ಪ್ರತಿ ಮಾಡಿದ್ದು ಅವರಿಗಾಗಿಯೇ ಹೊರತು ಜನ ಸಮುದಾಯಕ್ಕಲ್ಲ. ಹಾಗಾಗಿ ಅವರಿಗೆ ತಾವು ಓದುವ ಮಟ್ಟಿಗೆ ಬಂದರೆ ಸಾಕಾಗಿತ್ತು, ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಲಿಪಿಕಾರರ ಕೈ ಬರಹಗಳು ನಾವು ಕನ್ನಡದಲ್ಲಿ ಬರಿಬೇಕಾದ್ರೆ ಯಾವ ರೀತಿ ವ್ಯತ್ಯಾಸವಾಗುತ್ತೋ ಅದೇ ರೀತಿಯಾಗಿ ಆ ಕಾಲಘಟ್ಟದಲ್ಲೂ ಕೂಡ ಲಿಪಿಕಾರರ ಕೈ ಬರಹ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಾಗಿರುವಂತಹದ್ದನ್ನು ಕಾಣಬಹುದು. ಕೆಲವೊಮ್ಮೆ ವಿಚಿತ್ರ ಅಕ್ಷರಗಳು ಅಂದರೆ ಕೆಲವೊಮ್ಮೆ ಮಧ್ಯ ನಂದಿನಾಗರಿಯನ್ನು ಜೋಡಿಸುವಂತಹದ್ದು ಇರಬಹುದು, ಗ್ರಂಥಲಿಪಿಯ ಬಳಕೆ ಇರಬಹುದು, ಹೀಗೆ ಆಗಿರುವಂತಹದ್ದನ್ನು ಕೂಡ ನಾವು ಗಮನಿಸಬಹುದು. ಉದಾಹರಣೆಗೆ ಓ ಅಕ್ಷರವನ್ನು ನಾವು ಈ ಥರ ಬರಿತೇವೆ. ಅವರು ಕೆಲವೊಂದು ಗ್ರಂಥಗಳಲ್ಲಿ ಈ ಥರ ಬರೆದಿದ್ದನ್ನು ಕೂಡ ಗಮನಿಸ್ಬೋದು. ಇದು ಯಾವ ರೀತಿ ಅಂತಂದರೆ ಅಕಾರಕ್ಕೆ ಏತ್ವ ಕೊಟ್ಟು ಓಕಾರ ಬರೆದ ಹಾಗೆ. ಇದು ಕ್ರಮ ಇಲ್ಲ, ಆದರೂ ಕೂಡ ನಿಮಗೆ ತೋರಿಸಿಕೊಟ್ಟೆ ಅಷ್ಟೇ. ಈ ರೀತಿ ಬರೆದಿರುವಂತಹದ್ದನ್ನು ಕೂಡ ನಾವು ಕಾಣ್ಬೋದು. ಅನುಭವದಿಂದ ಈ ರೀತಿಯ ರೂಪಾಂತರಗಳನ್ನು ಗಮನಿಸಿ ಓದಬೇಕಾಗಿರುವಂತಹದ್ದು ಈ ಓದುಗನ ಸಂಶೋಧಕನ ಕೆಲಸವಾಗಬೇಕು, ಅದನ್ನು ನಾವು ಮನಗಳಬೇಕು. ಇನ್ನು ಸಾಮ್ಯಾಕ್ಷರಗಳು ಈಗ ಇಕಾರ, ಈಕಾರ, ಉಕಾರ, ಊಕಾರ, ಋಕಾರ, ರೂಕಾರ, ಏಕಾರ, ಘಕಾರವಾಗ್ಬಿಡುತ್ತೆ. ಏಕಾರವನ್ನು ಈ ರೀತಿ ಮೇಲ್ಮುಖ ಮಾಡಿದರೆ ಏಕಾರವಾಗುತ್ತೆ, ಕೆಳಮುಖ ಮಾಡಿದರೆ ಘಕಾರವಾಗತ್ತೆ. ಓಕಾರ ಹೀಗೆ ಬಂದರೆ ಧಕಾರವಾಗತ್ತೆ, ಹೀಗೆ ಬಂದರೆ ನಕಾರವಾಗತ್ತೆ, ಇಲ್ಲೇ ಸೊನ್ನೆ ಸುತ್ತಿ ಬಂದರೆ ತಕಾರವಾಗತ್ತೆ, ಇಲ್ಲೇ ಈ ರೀತಿಯಾಗಿ ಮೇಲ್ಮುಖ ಮಾಡಿ ಈ ರೀತಿ ಬರೆದ್ರೆ ಈ ನಕಾರವಾಗತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕು.
ಇದು ಯಕಾರ ಹೀಗ್ ತಗೊಂಡ್ಬಂದ್ರೆ ಖಕಾರ ಹೀಗೆ ಇಲ್ಲ ಮಣದು ಬರೆದ್ರೆ ಝಕಾರ ಮಹಾಪ್ರಾಣವಾಗತ್ತೆ ಈ ರೀತಿ ಸಾಮ್ಯಾಕ್ಷರಗಳನ್ನು ಕೂಡ ನಾವು ಗಮನಿಸಬೇಕು ಕೆಲವೊಮ್ಮೆ ಬರಿಬೇಕಾದ್ರೆ ಹೀಗ್ ಬರುತ್ತೆ ಇದು ತಾಕೆ ತಾವತ್ತು ಕೆಲವೊಮ್ಮೆ ಇಲ್ಲಿ ಮಡಿದೆ ಹೀಗ್ ಬರುತ್ತೆ ನಾಕೆ ತಾವತ್ತು ಇದನ್ನು ಕೂಡ ನಾವು ಗಮನಿಸಿ ಓದಬೇಕಾಗತ್ತೆ ಈ ರೀತಿಯ ಸಾಮ್ಯಾಕ್ಷರಗಳು ಗುಣಿತಾಕ್ಷರಗಳು ವರ್ಣಮಾಲೆಗಳ ಒಂದು ಪರಿಚಯವನ್ನು ಈ ಪಾಠದಲ್ಲಿ ನಾನು ಮಾಡಿದ್ದೇನೆ ಮುಂದಿನ ಪಾಠದಲ್ಲಿ ಇದರ ಒತ್ತಕ್ಷರಗಳ ಬಗ್ಗೆ ನಾನು ಪರಿಚಯಿಸುವಂತಹ ಕೆಲಸ ಮಾಡ್ತೇನೆ ಧನ್ಯವಾದಗಳು